ಕನ್ನಡ ನಾಡು, ಇದು ಕನ್ನಡಿಗರ ನಾಡಿ ಮಿಡಿತ. ಇಲ್ಲ, ಹಣಕ್ಕಾಗಿದ್ದಾರೆ. ಆ ನಿಟ್ಟಿನಲ್ಲಿ ನೋಡಿದ್ರೆ ಅಂದ್ರೆ ಸಾಮಾನ್ಯ ಬಡವರ ಜನರಿಗೆ ಒಂದು ಕಡಿಮೆ ಖರ್ಚಿನಲ್ಲಿ ಆರೋಗ್ಯವನ್ನು ಕೊಡ್ತಕ್ಕಂಥ ಸೇವೆಯನ್ನು ಕಳೆದ 50 ವರ್ಷದಿಂದ ಮಾಡಿದಿರಿ. ಸೊ ತಮ್ಗೆಲ್ಲರಿಗೂ ಹೃತ್ಪೂರ್ವಕವಾದ ನನ್ನ ಅಭಿನಂದನೆ ಮತ್ತು ಕಂಗ್ರಾಚುಲೇಷನ್ ಸಲ್ಲಿಸಲು ಬಯಸ್ತಿದ್ದೇನೆ. ಸೊ ಇನ್ನೊಂದೇನಂದ್ರೆ ಆರೋಗ್ಯ ಭಾಗ್ಯ ಇದೆಲ್ಲ ತಾವು ಕೇಳಿದಿರ. ಆರೋಗ್ಯ ಭಾಗ್ಯ ಅನ್ನೋದು ಸೆಹತ್ ಲಾ ನ್ಯಾಮತ್ ಅಂತಾರೆ. ಜಾನ್ ಬೇ ತೋ ಜಹಾನ್ ಹೇ ಅಂದ್ರೆ ಮನುಷ್ಯ ಆರೋಗ್ಯನೇ ನಮ್ಗೆ ಮುಖ್ಯ. ಆರೋಗ್ಯ ಅನ್ನೋದು ಇದು ದುಡ್ಡಿನಿಂದ ಕೊಂಡ್ಕೊಳಕ್ ಸಾಧ್ಯ ಇಲ್ಲ. ಅಂದ್ರೆ ಇಂಥ ಕಮಿಟೆಡ್ ಡಾಕ್ಟರ್ಸ್, ಕಮಿಟೆಡ್ ಮೆಂಬರ್ಸ್ ಫಾರ್ ದ ಸೊಸೈಟಿ, ಸಮಾಜಕ್ಕಾಗಿ. ಅಂದ್ರೆ ಇಲ್ಲಿ ಒಳ್ಳೊಳ್ಳೆ ತಾವು ಸರ್ವಿಕಲ್ ಕ್ಯಾನ್ಸರ್ ಬಗ್ಗೆ ಅಂದ್ರೆ ಏನೋ ಸಣ್ಣ ಬಿಗಿನಿಂಗ್ ಅಲ್ಲಿ ನಾವು ಅದನ್ನ ಡಿಟೆಕ್ಟ್ ಮಾಡಿಬಿಟ್ರೆ ವಿ ಕ್ಯಾನ್ ಸೇವ್ ದರ್ ಲೈಫ್. ಜೀವನ ಕೊಡ್ತಾ ಇದ್ರೆ ನೀವು ಆನ್ ಪಾರ್ ವಿತ್ ಗಾಡ್ಸ್ ಅಂದ್ರೆ ದೇವರಿಗೆ ಸಮಾನ ಇದ್ದಂಗೆ. ಯಾರು ಜೀವ ಒಂದು ತಂದೆ ತಾಯಿ ಜೀವ ಕೊಡ್ತಾರೆ, ಅನಿವಾರ್ಯ ಕಡೆ ಏನೋ ಕಾಯಿಲೆ ಬಂದ್ರೆ ಉಳಿಸಿ ಅವ್ರು ಬದುಕಲಿಕ್ಕೆ ಅವಕಾಶ ಕೊಟ್ಟು ನೀವು ಕೂಡ ದೇವರಿಗೆ ಸಮಾನರು ಅಂತ ನಾನು ಅನ್ಕೊಳ್ತೇನೆ. ಒಂದು ಇಲ್ಲಿ ಏನಂದ್ರೆ ಎಲ್ಲಾ ಸೇವೆಗಳು ಲೈಕ್ ಟೆಂಪರರಿ ಮೆಥಡ್ಸ್ ಇರ್ಬೋದು, ಫ್ಯಾಮಿಲಿ ಪ್ಲಾನಿಂಗ್, ಸ್ಪೇಸಿಂಗ್ ಮೆಥಡ್ ನಲ್ಲಿ ಸೊ ಎಲ್ಲಾ ಮಹಿಳೆಯರನ್ನ ಸೇರಿಸ್ತಾ ಇದ್ದೀವಿ. ಇವಾಗ ಮೊದಲೇನಿತ್ತು, ಬರೀ ಮ್ಯಾರೇಡ್, ಮದುವೆ ಆದವರಿಗೆ ಮಾತ್ರ ಅವಕಾಶ ಇತ್ತು. ಅನ್ಮ್ಯಾರೇಡ್ ಏನ್ ಮಾಡ್ತಿದ್ರು, ಸಮಾಜಕ್ಕೆ ಹೆದರಿ, ತಮಗೆ ಹೆದರಿ, ಫ್ಯಾಮಿಲಿ ಮೆಂಬರ್ಗೆ ಹೆದರಿ, ಎಲ್ಲೆಲ್ಲೋ ಸೆಪ್ಟಿಕ್ ಅಬಾರ್ಷನ್ಸ್ ಮಾಡ್ಕೋತಾ ಇದ್ರು. ಈಗ ಹಂಗಿಲ್ಲ, ಎಲ್ಲಾ ಮಹಿಳೆಯರು ಮದುವೆ ಆದವರಿಗೆ, ಮದುವೆ ಆಗದಿರೋರಿಗೆ 18 ವರ್ಷದಕ್ಕಿಂತ ಮೇಲ್ಪಟ್ಟು ಅವ್ರಿಗೆ ಎಲ್ಲಾ ಸೇವೆಗಳು ಸಿಗುತ್ತೆ. ಲಿವಿಂಗ್ ಇನ್ ರಿಲೇಶನ್ಶಿಪ್ ತುಂಬಾ ಇದೆ. ಒಂದೇ ಮನೆಯಲ್ಲಿ ವಾಸ ಮಾಡ್ತಾರೆ, ಮದುವೆ ಆಗಿರಲ್ಲ ಅಂತ ಕೂಡ ಜಾಸ್ತಿ ಇದೆ. ಈ ಕಾಲೇಜ್ ಹುಡುಗರು ಏನು ಗೊತ್ತಿರಲ್ಲ, ತಪ್ಪು ಮಾಡ್ತಾರೆ. ಬಟ್ ತಪ್ಪು ಮಾಡಿದ್ಮೇಲೆ ಅದಕ್ಕೆ ಒಂದು ಪರಿಹಾರ ಕೂಡ ಇರ್ಬೇಕಲ್ಲ. ಸೊ ಅದಕ್ಕೆ ಈ ಒಂದು ತಪ್ಪುಗಳು ನಡೀಬಾರದು ಅಂತ ಈ ಸಂಸ್ಥೆಯವರು 15 ವರ್ಷದವರೆಗೆ ಎಜುಕೇಶನ್ ಕೊಡ್ತಾ ಇದ್ದಾರೆ ಸ್ಕೂಲ್ ಮಕ್ಕಳಲ್ಲಿ. ಏನು ಈಗ ಸುರಕ್ಷಿತ ಅಸುರಕ್ಷಿತ ಲೈಂಗಿಕತೆ ಆದ್ರೆ ಏನಾಗುತ್ತೆ, ಪ್ರೆಗ್ನೆನ್ಸಿ. ಪ್ರೆಗ್ನೆನ್ಸಿ ಆದ್ರೆ ಹೆದರ್ತೀರಾ, ಹೆದರಿ ಪ್ಯಾಕ್ಸ್ ಹತ್ರ ಹೋಗ್ತೀರಾ. ಅದೆಲ್ಲ ತಪ್ಪಿಸೋದಕ್ಕೆ ಈ ಎಜುಕೇಶನ್ ಎಲ್ಲ ಹಂತದಲ್ಲಿ ಎಲ್ಲ ಕಡೆ ನಡೀತಾ ಇದೆ. ನಮ್ ಡಿಪಾರ್ಟ್ಮೆಂಟ್ ಇಂದನೂ ಆಗ್ತಾ ಇದೆ. ಸೊ ನಮ್ಮ ಇವರು ಎಲ್ಲ ನಮ್ಮ ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಸೇವೆ ಕೊಡ್ತಾ ಇದಾರೆ ಅದಕ್ಕೆಲ್ಲ ಕೈ ಜೋಡಿಸ್ತಾ ಇದ್ದಾರೆ ಈ ಸಂಘದವರು. ಅದಕ್ಕೂ ತುಂಬಾ ಥ್ಯಾಂಕ್ಸ್. ಒಂದು ಅಂತಾನೆ ಇರೋದಿಲ್ಲ, ಇವತ್ತಿನ ದಿನಗಳನ್ನಾಗೆ ದಿನಮಾನಗಳಲ್ಲಿ ಒಂದು ಏನು ನಾವು ನೋಡಿದೀವಿ ಅಂದ್ರೆ, ಈ ಸರ್ವಿಕಲ್ ಕ್ಯಾನ್ಸರ್ ಎಂಬ ಒಂದು ಮಹಾಮಾರಿಯಾಗಿ ರೂಪುಗೊಳ್ತಾ ಇದ್ದಾರೆ. ಅದರಾಗಿ ಎಸ್ಪೆಷಲಿ ಹೆಣ್ಮಕ್ಳೊಳಗೆ ಬಹಳಷ್ಟು ಮಂದಿ ಒಂದು ಸುಮಾರು ಒಂದು ವರ್ಷಕ್ಕೆ 75,000 ಮಂದಿ ಅದರಿಂದ ಇದಾಗ್ತಾ ಇದ್ದಾರೆ, ಮೃತ ಆಗ್ತಾ ಇದ್ದಾರೆ. ಅದನ್ನು ತಡೆಗಟ್ಟಬಹುದಾದಂತ ಕ್ಯಾನ್ಸರ್ಗಳನ್ನಾಗೆ ಎಲ್ಲವೂ ತಡೆಗಟ್ಟೋದಕ್ಕಾಗೋದಿಲ್ಲ ಇದು, ಬಟ್ ಇದು ಮಾತ್ರ ತಡೆಗಟ್ಟಬಹುದು. ಮೊದಲೇ ಇದನ್ನ ನಾವು ಡಯಾಗ್ನೈಸ್ ಮಾಡಿ ಅಥವಾ ವ್ಯಾಕ್ಸಿನ್ ಹಾಕ್ಸ್ಕೊಂಡವರಿಗೆ ಇದು ಬರೋದಿಲ್ಲ ಅನ್ನೋದು ಒಂದು ಇದರಿಂದ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಅದು ಸರ್ಕಾರ, ಭಾರತ ಸರ್ಕಾರ ಇನ್ನ ನಿರ್ಧಾರ ತಗೊಂಡಿಲ್ಲ ಉಚಿತವಾಗಿ ವ್ಯಾಕ್ಸಿನ್ ಕೊಡಬೇಕಂತ. ಅದಕ್ಕೆ ಆ ವ್ಯಾಕ್ಸಿನ್ 2,200 ರಿಂದ 10,000 ರೂಪಾಯಿವರೆಗೂ ಬೆಲೆ ಬಾಳುವ ಬೇರೆ ಬೇರೆ ಕಂಪನಿಗಳು ರೇಟ್ ಇವೆ. ಆದರೂ ನಾವು ಟೈಅಪ್ ಒಂದು ಮಾಡಿಕೊಂಡು ಒಂದು ಕಂಪನಿ ಹತ್ರ ಕೇವಲ 1,500ಕ್ಕೆ ಈ ವ್ಯಾಕ್ಸಿನ್ ನಾವು ಇಲ್ಲಿ ಅಳವಡಿಸಲಿಕ್ಕೆ ಬರೋರು ಯಾರು ಬರ್ತಾರೋ ಅವ್ರಿಗೆಲ್ಲ ಕೊಡೋದಕ್ಕೆ ಒಂದು ಸಿದ್ಧತೆ ಮಾಡ್ಕೊಂಡಿದ್ದೀವಿ. ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ? ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಅನ್ನ ಒತ್ತಿ ನೋಟಿಫಿಕೇಶನ್ಗಳನ್ನ ಪಡೆಯಿರಿ.